ಬಿಗ್ ಬಾಸ್ ಅಂದ್ರೆ ಕಟ್ಟುನಿಟ್ಟಿನ ಮನೆ. ಅಲ್ಲಿ ಎಲ್ಲ ರೂಲ್ಸ್ ಫಾಲೋ ಮಾಡಲೇಬೇಕು, ಇಲ್ಲಾಂದ್ರೆ ಶಿಕ್ಷೆ ಕನ್ಫರ್ಮ್. ಇದೀಗ ಅಂತಹ ಒಂದು ತಪ್ಪಿನಿಂದಾಗಿ ಬಿಗ್ ಬಾಸ್ ಮಂದಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಅದೇನು ಅಂತೀರಾ? ಇಲ್ಲಿದೆ ನೋಡಿ. ಬಿಗ್ ಮಂದಿಯ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಎಸ್, ಈ ವಾರ ಲಕ್ಸುರಿ ಪಾಯಿಂಟ್ ನಲ್ಲಿ ಗೆದ್ದಿದ್ದಕ್ಕೆ ಬಿಗ್ ಬಾಸ್ ಮನೆಗೆ ಚಿಕನ್ ಮತ್ತು ಚಾಕ್ಲೇಟ್ ಬಂದಿತ್ತು. ಸ್ಟೋರ್ ರೂಮ್ಗೆ ಹೋದ ದಿವ್ಯಾ ಮತ್ತು ಅರವಿಂದ್ ಚಿಕನ್ ಚಾಕ್ಲೇಟ್ ತಂದು ಎಲ್ರಿಗೂ ತೋರಿಸಿ ಖುಷಿ ಪಟ್ಟಿದ್ರು. ಚಿಕನ್ ಹೇಗ್ ಮಾಡೋದು ಮತ್ತು ಚಾಕ್ಲೇಟ್ ಯಾರಿಗೆ ಎಷ್ಟು ಬರುತ್ತೆ ಅಂತ ಸ್ಪರ್ಧಿಗಳು ಲೆಕ್ಕ ಹಾಕ್ತಿದ್ರು. ಅಷ್ಟರಲ್ಲಿಯೇ ಶಾಕಿಂಗ್ ಸುದ್ದಿ ಹೊತ್ತ ಪೋಸ್ಟ್ ಬಂತು. ಗುಡ್ ನ್ಯೂಸ್ ಇರಬೇಕು ಅಂತ ಓಡಿ ಹೋದ ಶುಭಾಗೆ ಬೇಡವಾದ ಸುದ್ದಿ ಅದಾಗಿತ್ತು. ಪತ್ರ ತಂದ ನಂತರ ಮಂಜು ಅದನ್ನ ಓದಲು ಆರಂಭಿಸಿದ್ರು. ಚಂಡೇಶ್ವರ ಟಾಸ್ಕ್ ನಲ್ಲಿ ಗೆದ್ದಿರೋ ಲಕ್ಸುರಿ ವಸ್ತುಗಳನ್ನ ಕಳುಹಿಸಲಾಗಿದೆ. ಆದ್ರೆ ಚಂಡೇಶ್ವರ ಟಾಸ್ಕ್ ನಲ್ಲಿ ಚಂಡನ್ನ ಬ್ಯಾಸ್ಕೆಟ್ ಗೆ ಹಾಕಲು ಫೇಲ್ ಆದವರು ಹಿಮ್ಮುಖವಾಗಿ ನಡೆಯುವ ಶಿಕ್ಷೆ ನೀಡಲಾಗಿತ್ತು. ಆದ್ರೆ ವಿಶ್ವನಾಥ್, ವೈಷ್ಣವಿ, ಶಮಂತ್, ಚಕ್ರವರ್ತಿ ಮತ್ತು ರಾಜೀವ್ ಶಿಕ್ಷೆಯನ್ನ ಸರಿಯಾಗಿ ಪೂರ್ಣ ಮಾಡಿಲ್ಲ. ಹಾಗಾಗಿ ನೀಡಲಾಗಿರುವ ಚಾಕ್ಲೇಟ್ ಹಿಂಪಡೆಯಲಾಗಿದೆ. ಸದಸ್ಯರು ಶಿಕ್ಷೆ ಪಾಲಿಸುವಂತೆ ನೋಡಿಕೊಳ್ಳಲು ಕ್ಯಾಪ್ಟನ್ ಮಂಜು ವಿಫಲರಾಗಿದ್ದಾರೆ. ಆದ್ದರಿಂದ ನೀಡಿರುವ ಚಿಕನ್ ಹಿಂಪಡೆಯಲಾಗಿದೆ. ಈ ಕೂಡಲೇ ಎರಡೂ ವಸ್ತುಗಳನ್ನ ಸ್ಟೋರ್ ರೂಮಿಗೆ ತಂದಿರಿಸುವಂತೆ ಬಿಗ್ ಬಾಸ್ ಆದೇಶಿಸಿದ್ರು. ಈ ವಿಷಯ ಕೇಳಿ ಏನೇನೋ ಪ್ಲಾನ್ ಮಾಡಿಕೊಂಡಿದ್ದ ಸದಸ್ಯರಿಗೆ ದೊಡ್ಡ ನಿರಾಸೆಯುಂಟಾಯಿತು. ಇನ್ನು ದಿವ್ಯಾ ಹುಡುಗ ತಲೆ ಮೇಲೆ ಕೈ ಹೊತ್ತು ಇದು ಮೋಸ ಅಂತ ಬೇಸರ ಹೊರಹಾಕಿದ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.